सूक्ष्म गमनिसि ओंदु इवत्तु नानु वेदिके मुखांतर ನನ್ನ ಪಕ್ಷದ ಕಾರ್ಯಕರ್ತರುಗಳಿಗೆ ನಮ್ಮನ್ನು ನಂಬಿರತಕ್ಕಂತ ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇಟ್ಟಿರತಕ್ಕಂತ ಈ ನಾಡಿನ 6.5 ಕೋಟಿ ಜನತೆಗೆ ನನ್ನ ರೈತ ಬಂಧುಗಳಿಗೆ ವಿಶೇಷವಾಗಿ ಮನವಿ ಮಾಡುತ್ತೇನೆ ಅಲ್ಪಸಂಖ್ಯಾತರಲ್ಲಿ ದಲಿತ ಸಮಾಜಗಳಲ್ಲಿ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನತಾದಳ ಇವತ್ತು 23 ಸೀಟು 26 ಸೀಟು 28 ಸೀಟು ಇಲ್ಲೇ ಇಟ್ಟವರಲ್ಲ ಇನ್ನು ಅದರೊಳಗೆ ಆಸ್ಪಾಸ್ತಲೇ ಇಟ್ಟವರು ನಮ್ಮನ್ನ ನಾವೇನಾದರೂ ಒಂದು 5 ಕೋಟಿ 10 ಕೋಟಿ ಕೊಟ್ಟಿದ್ರೆ ಅವೆಂತವ ಎಬಿಪಿ ಕೆಬಿಪಿ ಏವೆಲ್ಲ ಸಮೀಕ್ಷೆಗಳು ನಮ್ಮದು ಬೇಕಾದ 150 ಕ್ಕೆ ತಂದುಬಿಡೋರು ನಾವೆಲ್ಲಿ ದುಡ್ಡು ತರೋದು ಅಭ್ಯರ್ಥಿಗಳಿಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಅಭ್ಯರ್ಥಿಗಳು ಬೆಳಗ್ಗೆ ಅಂದ್ರೆ ಅಣ್ಣ ಇನ್ನೂ ಏನಣ್ಣ ಬರಲಿಲ್ಲ ಬರೀಪಿ ಫಾರಂ ಕೊಟ್ಟೆ ಅಂತಾರೆ ನಮ್ಮ ಹಣೆ ಬರ ಹಿಂಗಿದೆ ಇದು ಈ ಪರಿಸ್ಥಿತಿಯಲ್ಲಿ ನಮ್ಮ ನಿಮ್ಮ 28 29 ಕ್ಯಾಕಿಟ್ಟವರೆ ಈ ಸಮೀಕ್ಷೆಗಳಲ್ಲಿ ಇದು ಕೊಟ್ಟಿದ್ರೆ 29 129 ಮಾಡ್ಕೊಡೋರು ನಾನು ಬೆಳಗ್ಗೆ ಮಾಡಿಸ್ಬಲ್ಲೆ ಯಾವ ಕೊಡ್ತಾವ್ರಲ್ಲ ಯಾವುದು ಸರ್ವೆ ರಿಪೋರ್ಟ್ ಕೊಟ್ಬಿಟ್ರೆ 129 ಕೊಟ್ಬಿಡ್ತಾರೆ ಇನ್ನು 24 ಗಂಟೆ ನಾಮಪತ್ರ ಸಲ್ಲಿಕೆ ಮುಗಿದು ವಿತ್ರಾಯಲ್ಲಿ ಇನ್ನೂ ಮುಗಿದಿಲ್ಲ ಆದ್ರೆ ಅದೆಂತದ ಸಿ ವೋಟರ್ ಅಂತ ಹೇಳಿ ಒಂದು ಚಾನೆಲ್ನಲ್ಲಿ 116 ಏನೋ ಕೊಟ್ಬಿಟ್ಟವ್ರು ಈಗ ಒಂದು ಪಾರ್ಟಿಗೆ ಹಾ ಇನ್ನು ನಾಮಿನೇಷನ್ ವಿತ್ರಾಯಲ್ ಆಗಿಲ್ಲ ಯಾರ್ಯಾರು ಅಭ್ಯರ್ಥಿಗಳು ಬಂಡಾಯ ನಿಂತವರೇ ಗೊತ್ತಿಲ್ಲ ಯಾವ ಪಾರ್ಟಿದ ಯಾವ ಅಭ್ಯರ್ಥಿ ಗೊತ್ತಿಲ್ಲ आगे 116 पक्ष के रीति कृतक निम्ब मन इवतु अस्थिर ट्रई मतर यह राज्य राजण बलियाबेड़ बारी जनता दल कांग्रेस बीजेपी गिंता हेच्ची स्थान जनता दल ऐलतकेगे ಪಂಚರತ್ನ ಯೋಜನೆಯ ಮುಖಾಂತರ ನಾಡಿನ ಜನತೆಯ ಮನೆ ಮನೆ ಬಾಗಿಲಿಗೆ ನೀವೆಲ್ಲ ಏನು ಸಮೀಪ ಹೋಗಿದ್ದೀರಿ ನಾನು ಹೋಗಿರೋದಿಲ್ಲ ನೀವು ಹೋಗಿದ್ದೀರಿ ನನಗೆ ನಂಬಿಕೆ ಇದೆ ಆ 123 ಗುರಿ ಮುಟ್ತೀವಿ ಅಂತ ಹೇಳಿ ಅದರಿಂದ ಇವತ್ತು ಯಾವುದೇ ರೀತಿಯಲ್ಲೂ ಆತಂಕ ಬೇಡ ಇವತ್ತು ಶಫಿ ಸಾಹೇಬ್ರ ಅಂತ ಯಾಕೆ ಬಂದ್ರು ಜನತಾದಳಕ್ಕೆ ಜನತಾದಳ ಇವತ್ತು ಈ ನಾಡನ್ನ ರಕ್ಷಣೆ ಮಾಡತಕ್ಕಂತ ಈ ನಾಡಿನ ಎಲ್ಲಾ ಸಮಾಜಗಳನ್ನು ಗೌರವಿಸತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಇಂತ ಸಂದರ್ಭದಲ್ಲಿ ನಮ್ಮಂತವರು ಜನತಾದಳಕ್ಕೆ ಹೋಗತಕ್ಕಂತರು ಮುಖಾಂತರ ಈ ನಾಡಿನ ಒಂದು ಗೌರವ ಉಳಿಸತಕ್ಕಂತ ನಿಟ್ಟಿನಲ್ಲಿ ಜನತಾದಳಕ್ಕೆ ಬೆಂಬಲವನ್ನು ಕೊಡಬೇಕು ಅಂತಕಂತ ದೃಷ್ಟಿಯಿಂದ ಇವತ್ತು ಶಫಿ ಸಾಹೇಬ್ರು ಅವರ ಜೊತೆ ಹಲವಾರು ಅಲ್ಪಸಂಖ್ಯಾತ ಬಂಧುಗಳು ತಮ್ಮ ಮುಖಂಡರುಗಳು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇದು ದಿಕ್ಸೂಚಿ ಮುಂದಿನ 2023 ಮುಂದಿನ 10ನೇ ತಾರೀಕು ಮತದಾನ ಯಾವ ರೀತಿ ಆಗಬಹುದು ಅಂತಕಂತ ನನಗೆ 100 ಕ್ಕೆ 100 ನಂಬಿಕೆ ಇದೆ 11 ಕ್ಕೆ 11 ಸ್ಥಾನಗಳು ತುಮಕೂರು ಜಿಲ್ಲೆಯಲ್ಲಿ ನನ್ನ ರೈತ ಬಂಧುಗಳು ನನ್ನ ಎಲ್ಲಾ ಸಮಾಜದ ತಂದೆ ತಾಯಂದಿರು ಈ ಬಾರಿ ಜನತಾದಳವನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನನಗೆ ನಂಬಿಕೆ ಇದೆ ಆ ನಂಬಿಕೆ ಇಟ್ಟು ಹೋಗಿದ್ದೆ ನಾನು ಒಂದು ಮಾತು ಹೇಳ್ತೇನೆ ಇವತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ನೀರಾವರಿ ಯೋಜನೆ ಬಗ್ಗೂ ಕೆಟ್ಟ ರಾಜಕಾರಣ ಮಾಡಿಬಿಟ್ರು ನೀರಾವರಿ ಯೋಜನೆ ವಿಷಯದಲ್ಲಿ ಏನೇನಾಗಿದೆ ನಿಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೀನಿ ನೀರಾವರಿ ಯೋಜನೆ ಹೆಸರಲ್ಲಿ ಲೂಟಿ ಆಗೋಯ್ತು ನೀರಂತೂ ಹರಿಲಿಲ್ಲ ಇದೆಲ್ಲ ಒಂದು ದೊಡ್ಡ ಕಥೆ ಇದೆ ನಾನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಶಫಿ ಅಹ್ಮದ್ ಅವರ ಶಕ್ತಿ ಏನಿದೆ ನಮ್ಮವರು ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳಿ ಸರಿಯಾಗಿ ಅವರ ಜೊತೆ ಬಂದಂತ ಪ್ರಮುಖರ ಒಂದು ವಿಶ್ವಾಸ ಅವರನ್ನ ಇವತ್ತು ನಿಮ್ಮ ಜೊತೆಯಲ್ಲಿ ನಮ್ಮ ಅಣ್ಣ ತಮ್ಮಂದರು ಅವರೆಲ್ಲರೂ ಅಂತಕಂತ ಭಾವನೆಯಿಂದ ಅವರೆಲ್ಲರನ್ನ ಸರಿಯಾದ ರೀತಿ ನಾವು ಇವತ್ತು ಗೌರವ ಕೊಟ್ಟು ನಡೆಸಿಕೊಂಡಾಗ ಇವತ್ತು ಜನತಾದಳ ತುಮಕೂರು ಜಿಲ್ಲೆಯಲ್ಲಿ 11 ಕ್ಕೆ 11 ಗೆಲ್ತಕ್ಕಂತಲ್ಲಿ ಯಾವ ಸಂಶಯ ಇಟ್ಕೋಬೇಡಿ ನನಗೆ ನಂಬಿಕೆ ಇದೆ ಇವತ್ತು ಬಿಜೆಪಿಯವರ ಒಂದು ಚರ್ಚೆಗಳು ಕಾಂಗ್ರೆಸ್ ನಾಯಕರ ಚರ್ಚೆಗಳು ಎಲ್ಲ ನೋಡ್ತಾ ಇದ್ದೀವಿ ನಮ್ಮ ನಾಡಿನ ಬದುಕಿನ ಚರ್ಚೆ ಅವರಿಗೆ ಬೇಕಾಗಿಲ್ಲ ಎರಡು ರಾಷ್ಟ್ರ ಪಕ್ಷಗಳಿಗೆ ನಮ್ಮ ನಾಡಿನ ಬಡವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಭ್ರಷ್ಟಾಚಾರ ಅವರಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಇವರಿಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಸದ್ಯ ಜೆಡಿಎಸ್ ಪಕ್ಷದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ಇವರು ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ ನಮ್ಮ ಪಕ್ಷದ ಹೆಸರು ಹೇಳೋದಕ್ಕೆ ಅವ್ರ ಕೇಂದ್ರ ಇವತ್ತು ಆಗಿಲ್ಲ ಜೆಡಿಎಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇವತ್ತು ಆ ರೀತಿಯ ಒಂದು ಜನಪರವಾದಂತ ಕೆಲಸಗಳನ್ನು ಮಾಡಬೇಕಾದ್ರೆ
ಯಾವೃತಿ ನಾವು ನಡ್ಕೊಂಡಿದ್ದೇವೆ. 25,000 ಕೋಟಿ ರೈತರ ಸಾಲ ಮನ್ನಾ, ನಾನೊಂದು ಕಪ್ ನೀರು ಕುಡಿದಿಲ್ಲ. ರೈತರಿಗೆ 26 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಮಾಡಿಕೊಡ್ತಕ್ಕಂಥ ಯೋಜನೆಯನ್ನು ತಂದುಕೊಟ್ಟೆ. ಅದೇ 25,000 ಕೋಟಿ ಹಣ ಯಾವುದೋ ಇವರು ಮಾಡ್ತಾವ್ರಲ್ಲ ಯೋಜನೆ ಹೆಸರು ಅಂತ ಹೇಳಿ ನಾನು ಇವ್ರ ತರ 40% ತಗೊಂಡ್ಬಿಟ್ಟಿದ್ರೆ ಎಷ್ಟಾಗೋದು? 25,000 ಕೋಟಿಗೆ 10,000 ಕೋಟಿ. ಅದೇ 10,000 ಕೋಟಿ ನಾನು ತಗೊಂಡು ಪರ್ಸೆಂಟೇಜ್ ಎಲ್ಲರೂ ಸಿಕ್ಕಿದ್ದಾರೆ, ಬನ್ನಿ ಎಷ್ಟು ಬೇಕು ತಗೊಂಡೋಗಿ ಅನ್ಬೋದಾಗಿತ್ತಲ್ವ. ಇವತ್ತು ಯಾವ ಚಾನಲ್ ಬೇಕಾದರೂ ಲೀಡ್ ನ್ಯೂಸ್ ಅಲ್ಲಿ ಜನತಾಳ್ವೆ ಮುಂದಿರ್ಬೋದಾಗಿತ್ತಲ್ವ. ಸಾಲ ಮನ್ನಾ ಮಾಡಿದ್ದು ನೆನೆಸ್ಕೊಳ್ಳಿಲ್ಲ, 40% ಕಮಿಷನ್ ನೆನೆಸ್ಕೊತಾರೆ, ನಾನು ಏನು ಮಾಡೋದು? ಅದರಿಂದ ನೀವು ನಮ್ಮನ್ನು ಕಾಪಾಡಬೇಕು. ನಿಮ್ಮ ದುಡಿಮೆ ನಿಮ್ಮ ಶಕ್ತಿ. ಈ ನಾಡಿನ 6.5 ಕೋಟಿ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಈ ರಾಜ್ಯ ಉಳಿಬೇಕು ಅಂದರೆ, ಈ ರಾಜ್ಯದ ಸಂಪತ್ತು ಉಳಿಬೇಕು ಅಂದರೆ ಇವತ್ತು ಜನತಾದಳ ಅನಿವಾರ್ಯ ಈ ರಾಜ್ಯದಲ್ಲಿ.